ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತಾಂದೂರು ಪಂಚಾಯಿತಿ ತಿರುನಳ್ಳಿ ಗ್ರಾಮದಿಂದ ಸುಮಾರು ಜನ ಕಾಂಗ್ರೆಸ್ ಪಕ್ಷವನ್ನು ತರೆದು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೇನು ನಮ್ಮ ದೊಡ್ಡವರ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸೊ ನೀವೇನು ಧ್ಯೇಯ ಇಟ್ಕೊಂಡು ಏನು ಗುರಿ ಇಟ್ಕೊಂಡು ನೀವು ಬರ್ತಿದ್ದೀರಿ, ಯಾವ ನಂಬಿಕೆ ಇಟ್ಕೊಂಡು ನೀವು ನಮ್ಮ ಪಕ್ಷಕ್ಕೆ ಬರ್ತಿದ್ದೀರಿ, ಸೊ ನಿಮಗೆ ಆ ನಂಬಿಕೆಗೆ ನಾನು ಹತ್ರ ಆಗಿ ಆ ನಂಬಿಕೆಯನ್ನು ಉಳಿಸುವಂತಕ್ಕಂಥ ವ್ಯಕ್ತಿಯಾಗಿ ನಿಮ್ಮ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ವ್ಯಕ್ತಿಯಾಗಿ ಮುಂದುವರಿತು ಅಂತ ಹೇಳ್ತಾ ನಮ್ಮ ಪಕ್ಷ ನಂಬಿ ಬಂದಿರತಕ್ಕಂಥ ನಿಮ್ಮ ವ್ಯಕ್ತಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತೇನು ಯಾವ ನಂಬಿಕೆ ಇಟ್ಕೊಂಡು ನನ್ನ ಕೈ ಬಲಪಡಿಸ್ಲಿಕ್ಕೆ ನಮ್ಮ ಪಕ್ಷ ಬಲಪಡಿಸ್ಲಿಕ್ಕೆ ನೀವು ಬರ್ತಿದ್ದೀರಿ, ತುಂಬ ಆಭಾರಿಯಾಗಿರ್ತೀನಿ. ಸೊ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಸೇರಿ ಕಲ್ಮಶೀಲದ ಸಮಾಜವನ್ನು ಕಟ್ಟೋಣ. ಯಾಕಂದರೆ ನಿಮಗೆ ಗೊತ್ತಿದೆ, ರೈತಾಪಿ ಜನಾಂಗ ಕುಮಾರಣ್ಣಗೆ ಕೈ ಬಲಪಡಿಸ್ಬೇಕು ನೀವೆಲ್ಲ ಬೇಕಾಗುತ್ತೆ. ಸುಮಾರು 70-78 ಕೋಟಿ ನಮ್ಮ ತಾಲೂಕಲ್ಲಿ ಸಾಲ ಮನ್ನಾ ಮಾಡಿದ ಕುಮಾರಣ್ಣ, ಈ ಸಲ ಮತ್ತೊಮ್ಮೆ ಕುಮಾರಣ್ಣ ಮನಮನೆಗೆ ಕುಮಾರಣ್ಣ ಅನ್ನೋ ದೇವನ್ನು ನಾವೆಲ್ಲ ಸ್ಮರಣ ಅಂತ ಹೇಳ್ತಾ ಇವತ್ತು ಕುಮಾರಣ್ಣನಿಗೆ ಏನು ಮನಸ್ಸಿಟ್ಕೊಂಡು ನೀವೆಲ್ಲ ನಾಯಕತೆ ಎಲ್ಲ ರೈತಾಪಿ ಜನಾಂಗ ಮಕ್ಕಳು ಸೇರಿ ಬರ್ತಾಯಿದ್ದೀರಿ, ತುಂಬ ಸಂತೋಷವಾಗ್ತಾ ಇದೆ. ವಾಲಂಟಿಯರ್ ಬರ್ತಾಯಿದ್ದೀರಿ, ಯಾವುದೇ ಆಸೆ ಆಮಿಷಗಳು ಒಡ್ಡದೆ ನಮಗೆ ಒಳಪಡದಲ್ಲಿ ಬರ್ತಾಯಿದ್ದೀರಿ. ಇದು ನಾನು ಆಭಾರಿಯಾಗಿರ್ತೀನಿ. ಇಡೀ ಮುಳಬಾಗಲ ತಾಲೂಕಿನ ಜನತೆ ಒಂದು ಸಾರಿ ಈ ಸಮೃದ್ಧಿಗೊಂದು ಅವಕಾಶ ಕೊಟ್ಟು ನೋಡಿ, ಮತ್ತೆ ನನ್ನಲ್ಲೇ ಕಲ್ಮಶ ಕೊಂಡು ಬಂದು ನನ್ನ ಕೂಡ ಆಚೆ ಹಾಕಿ ಅಂತ ಹೇಳ್ತಾ ಇವತ್ತೇ ನೀವೆಲ್ಲ ಸೇರಿ ನನ್ನ ಕೈ ಬಲಪಡಿಸ್ಲಿಕ್ಕೆ ನನ್ನ ಪಕ್ಷ ಬಲಪಡಿಸ್ಲಿಕ್ಕೆ ಬರ್ತಿದ್ದೀರಿ, ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೀನಿ. ಎಲ್ಲ ತಿರುನಳ್ಳಿ ಗ್ರಾಮಸ್ಥರಿಗೂ ನಿಮ್ಮ ಮನೆ ಮಗು ಸಮೃದ್ಧಿ ಬಂದಿರೋದು ಯಾವತ್ತೂ ನಿಮ್ಮ ಮನೆ ಮಗು ಆಗಿರ್ತಾನೆ. ಸೊ ನೀವೆಲ್ಲ ಬಂದು ನನ್ನ ಪಕ್ಷಕ್ಕೆ ಸೇರ್ಪಡಾಗಿದ್ದಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆ ಡಿ ಎಸ್ ಪಕ್ಷಕ್ಕೆ ತಾವೇನು ಬರ್ತಿದ್ದೀರ ಆ ನಂಬಿಕೆಯನ್ನು ಉಳಿಸ್ಕೊಂತೀವಿ.